Hello dear students, welcome to my YouTube channel EV Talk. Priya vidyarthigale, nanna YouTube channel EV Talk ge nimge swagata. English grammar tenses na ivattu nimge explain maartta idini. So before it andre nanna previous video galalli nanu tense bagene almost complete agi explain maadidini. So tense alli baruvanta 3 major tense bagge athwa adralli iruvanta 12 sub tenses bagge complete agi through the example andre pratiyonde ಟೆನ್ಸ್ ಅಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ಅನ್ನು ಫಾರ್ಮೇಷನ್ ಮಾಡಬೇಕು ಜೊತೆಗೆ ಎಕ್ಸಾಂಪಲ್ ಜೊತೆಗೆ ಪ್ರತಿಯೊಂದು ಸಬ್ ಟೆನ್ಸ್ ಅಲ್ಲಿ 7 to 8 ಎಕ್ಸಾಂಪಲ್ ಕೊಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ಇವತ್ತು ಈ ಒಂದು ಶಾರ್ಟ್ ವಿಡಿಯೋನ ನಿಮ್ಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಇಲ್ಲಿ ನಾನು ಟೆನ್ಸ್ ಚಾರ್ಟ್ ಅಂತ ರೆಡಿ ಮಾಡಿದ್ದೀನಿ. ಸೊ ಈ ಟೆನ್ಸ್ ಚಾರ್ಟ್ ಅಲ್ಲಿ ನೀವು ಒಂದೇ ಪೇಜ್ ಅಲ್ಲಿ ಅಥವಾ ಈ ಒಂದೇ ಚಾರ್ಟ್ ಅಲ್ಲಿ ನೀವು ಎಲ್ಲ 12 ಟೆನ್ಸ್ ಅನ್ನ ನೋಡ್ತೀರಾ, ಅಂದ್ರೆ ಯು ವಿಲ್ ಗೆಟ್ ಆಲ್ ದ 12 ಸಬ್ ಟೆನ್ಸಸ್ ಇನ್ ಒನ್ ಚಾರ್ಟ್. ಸೊ ಹಿಯರ್ ಆಲ್ಸೋ ಯು ಲರ್ನ್ಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೆನ್ಸಸ್. ಸೊ ಅಂದ್ರೆ ಇಲ್ಲಿ ನೀವು ಏನ್ ಕಲಿತಪ್ಪ ಅಂತಂದ್ರೆ ಈ ಟೆನ್ಸ್ ಚಾರ್ಟ್ ಅಲ್ಲಿ ಈ 12 ಟೆನ್ಸ್ ನಡುವೆ ಟೆನ್ಸ್ಗಳ ನಡುವೆ ಇರುವಂತ ಒಂದು ಡಿಫ್ರೆನ್ಸ್. ಸೊ ಏನ್ ಡಿಫ್ರೆನ್ಸ್ ಇರಬಹುದು, ಅಲ್ಲಿ ನಾವು ಯೂಸ್ ಮಾಡ್ತಿರೋ ವರ್ಬ್ ಫಾರ್ಮ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ, ಜೊತೆಗೆ ನಿಮಗೆ ಅಲ್ಲಿರುವಂತ ಟು ಬಿ ಫಾರ್ಮ್ಸ್ ಬಗ್ಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ. ನಾವು ಲೆಟ್ಸ್ ಸಿ ದ ಟೆನ್ಸ್ ಚಾರ್ಟ್. ಓಕೆ ಸಿ ದಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಮ ಟೆನ್ಸ್ ಚಾರ್ಟ್ ಅಂತ ನೋಡ್ತಾ ಇದ್ದೀರಾ, ಹೌದಾ? ಸೊ ಟೆನ್ಸ್ ಚಾರ್ಟ್ ಅಂತಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಟೆನ್ಸ್ ಚಾರ್ಟ್ ಅಂತ ನೋಡ್ತಾ ಇದ್ದೀರಿ ನೀವು ಮೇಲ್ಗಡೆ. ಸೊ ಟೆನ್ಸ್ ಚಾರ್ಟ್ ಅಲ್ಲಿ ಮೊದಲನೇದು ಹಿಯರ್ ಸಿ ದಿಯರ್, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಬರುತ್ತೆ, ಪಾಸ್ಟ್ ಟೆನ್ಸ್ ಅಂತ ಬರುತ್ತೆ, ಆಮೇಲೆ ಫ್ಯೂಚರ್ ಟೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ 3 ಮೇಜರ್ ಟೆನ್ಸ್ ಬರುತ್ತೆ, ನಾನು ನಿಮ್ಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ. ಸೊ ಮೊದಲನೇದಾಗಿ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬರುತ್ತೆ, ಅದ್ರ ಕೆಳಗಡೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ನೋಡ್ತಿರ್ಬೇಕಾದ್ರೆ ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ನೋಡ್ತಿರ್ಬೇಕಾದ್ರೆ ಇಲ್ಲಿ ಇಲ್ಲಿ ಕೂಡ ಸಿಂಪಲ್ ಫ್ಯೂಚರ್ ಟೆನ್ಸ್ ಬರುತ್ತೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಓಕೆ, ನೀವು ಇಲ್ಲಿ 12 ಟೆನ್ಸ್ ನೋಡ್ತಾ ಇದ್ದೀರಾ. ಇವಾಗ ನೋಡಿ ಎಲ್ಲಾ ಟೆನ್ಸ್ ಇರುವಂತ ಒಂದು ಫಾರ್ಮುಲಾ ನೋಡಿ ಹೇಗಿದೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ನೋಡಿ. ಇಲ್ಲಿ ನೀವೇನ್ ಮಾಡ್ತೀರಾ, ಸಬ್ಜೆಕ್ಟ್ ಟು ವರ್ಬ್ ಅನ್ನು ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಟು ವರ್ಬ್ ಟು ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ, ಸಿಂಪಲ್ ಫ್ಯೂಚರ್ ಅಲ್ಲಿ ಸಬ್ಜೆಕ್ಟ್ ಟು ವಿಲ್ ವರ್ಬ್ ಅನ್ನು ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ, ಪ್ರೆಸೆಂಟ್ ಕಂಟಿನ್ಯೂಸ್ ನೋಡಿ, ಇಲ್ಲಿ ಸಬ್ಜೆಕ್ಟ್ ಜೊತೆಗೆ ನೀವು ಏನು ಯೂಸ್ ಮಾಡ್ತೀರಾ, ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಸಬ್ಜೆಕ್ಟ್ ಜೊತೆ ಟು ಬಿ ಯೂಸ್ ಮಾಡ್ತೀರಿ, ವರ್ಬ್ ಒನ್ ಯೂಸ್ ಮಾಡ್ತೀರಿ, ಐನ್ ಯೂಸ್ ಮಾಡ್ತೀರಿ, ಆಬ್ಜೆಕ್ಟ್ ಯೂಸ್ ಮಾಡ್ತೀರಿ. ಪಾಸ್ಟ್ ಕಂಟಿನ್ಯೂಸ್ ಬಂದಾಗ ಏನ್ ಮಾಡ್ತೀರಾ, ಸಬ್ಜೆಕ್ಟ್ ಯೂಸ್ ಮಾಡ್ತೀರಿ, ಟು ಬಿ ಫಾರ್ಮ್ಸ್ ಯೂಸ್ ಮಾಡ್ತೀರಾ, ವರ್ಬ್ ಒನ್ ಯೂಸ್ ಮಾಡ್ತೀರಿ ಪ್ಲಸ್ ಐನ್ ಯೂಸ್ ಮಾಡ್ತೀರಾ ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಿ. ಅದೇ ರೀತಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಯೂಸ್ ಮಾಡ್ತೀರಿ, ವಿಲ್ ಬಿ ಯೂಸ್ ಮಾಡ್ತೀರಾ, ವರ್ಬ್ ಒನ್ ಯೂಸ್ ಮಾಡ್ತೀರಿ ಪ್ಲಸ್ ಐನ್ ಯೂಸ್ ಮಾಡ್ತೀರಾ, ಆಬ್ಜೆಕ್ಟ್ ಯೂಸ್ ಮಾಡ್ತೀರಿ. ಜೊತೆಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಆರ್ ಹ್ಯಾಸ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ. ಸೊ ಪಾಸ್ಟ್ ಪರ್ಫೆಕ್ಟ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ ವರ್ಬ್ 3 ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರ ನೀವು. ಅದಾದ್ಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡಿ, ಇಲ್ಲಿ ಇಲ್ಲಿ ಬಂದಾಗ ಏನು ಯೂಸ್ ಮಾಡ್ತೀರಿ ನೀವು, ಇಲ್ಲಿ ಸಬ್ಜೆಕ್ಟ್ ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡ್ತೀರಾ, ಹ್ಯಾಸ್ ಬಿನ್ ಯೂಸ್ ಮಾಡ್ತೀರಾ, ಜೊತೆಗೆ ವರ್ಬ್ 1 ಪ್ಲಸ್ ಐನ್ ಜಿ ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ. ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ಐನ್ ಜಿ ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ. ಸೊ ಜೊತೆಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ಐನ್ ಜಿ ಪ್ಲಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಲೆಟ್ ಸಿ ದ ಎಕ್ಸಾಂಪಲ್ಸ್. ಈಗ ಇವಾಗ ನಾನು ನಿಮಗೆ ಸೆಂಟೆನ್ಸ್ ಅನ್ನು ಯಾವ ರೀತಿ ಡಿಫ್ರೆನ್ಸ್ ಆಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನೋಡಿ. ನೋಡಿ, ಮೊದಲನೇದು ಶಿ ಸಿಂಗ್ಸ್ ಎ ಸಾಂಗ್ ಇದೆ, ಅದು ಈ ಕಡೆ ಬಂದಾಗ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸಿ ಸ್ಯಾಂಗ್ ಎ ಸಾಂಗ್, ಸಿಂಪಲ್ ಫ್ಯೂಚರ್ ಸಿ ವಿಲ್ ಸಿಂಗ್ ಎ ಸಾಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಸಿ ಇಸ್ ಸಿಂಗಿಂಗ್ ಎ ಸಾಂಗ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸಿ ವಾಸ್ ಸಿಂಗಿಂಗ್ ಎ ಸಾಂಗ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಸಿ ವಿಲ್ ಬಿ ಸಿಂಗಿಂಗ್ ಎ ಸಾಂಗ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡಿ ಶಿ ಹ್ಯಾಸ್ ಸಂಗ್ ಎ ಸಾಂಗ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಶಿ ಹ್ಯಾಡ್ ಸಂಗ್ ಎ ಸಾಂಗ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಸಿ ವಿಲ್ ಹ್ಯಾವ್ ಸಂಗ್ ಎ ಸಾಂಗ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸಿ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸಿ ಹ್ಯಾಡ್ ಬೀನ್ ಸಿಂಗಿಂಗ್ ಎ ಸಾಂಗ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸಿ ವಿಲ್ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್, ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೀವಾಗ ಏನು ಅಬ್ಸರ್ವ್ ಮಾಡ್ಬೇಕಂತಾರೆ, ಈ ಚಾರ್ಟ್ ಅಲ್ಲಿ ಆ ಪ್ರತಿಯೊಂದು ಸೆಂಟೆನ್ಸ್ ನೋಡಿ ಡಿಫ್ರೆನ್ಸ್ ನೋಡ್ಬೇಕು ನೀವು, ಎಲ್ಲಿ ವರ್ಬ್ ಫಾರ್ಮ್ ಚೇಂಜ್ ಆಗಿದೆ, ಎಲ್ಲಿ
to be forms change agide illi helping verb change agide so illi now ang add madidivi illi add madilla so illi illi verb 1 use madidivi illi verb 2 use madidivi illi verb 3 use madidivi illi present use madidivi illi past use madidivi illi past participle use madidivi so na nimge jothegine innond example helta hogtini 12 galalli 12 alli kuda first present to ಆಮೇಲೆ ನೋಡಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೀವು ಏನಾದರೂ ಐ ಗೋ ಟು ಸ್ಕೂಲ್ ಅಂತ ತೋರಿದ್ರೆ ಅದು ಸಿಂಪಲ್ ಫಾಸ್ಟ್ ಅಲ್ಲಿ ಐ ವೆಂಟ್ ಟು ಸ್ಕೂಲ್ ಆಗುತ್ತೆ ಸಿಂಪಲ್ ಫ್ಯೂಚರ್ ಅಲ್ಲಿ ಐ ವಿಲ್ ಗೋ ಟು ಸ್ಕೂಲ್ ಆಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗುತ್ತೆ ಅದು ಐ ವಿಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ ಪಾಸ್ಟ್ ಕಂಟಿನ್ಯೂಸ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ ಫ್ಯೂಚರ್ ಕಂಟಿನ್ಯೂಸ್ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ ಸೊ ಅದೇ ಸೆಂಟೆನ್ಸ್ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ತಗೊಂಡಾಗ ಐ ಹ್ಯಾವ್ ಗಾನ್ ಟು ಸ್ಕೂಲ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಆಗುತ್ತೆ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಆಗುತ್ತೆ ಸೊ ಅದೇ ಸೆಂಟೆನ್ಸ್ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ತಗೊಂಡಾಗ ಐ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐ ಹ್ಯಾಡ್ ಗಾನ್ ಟು ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ ಐ ಹೋಪ್ ಯು ಅಂಡರ್ಸ್ಟುಡ್ ಸೊ ನಾ ನೀವು ಕೂಡ ಇದೇ ರೀತಿ ಒಂದು ಚಾರ್ಟ್ ಹಾಕೊಂಡು ಈ ಚಾರ್ಟ್ ನೋಡ್ತಾನೆ ನೀವು ಒಂದೇ ಸೆಂಟೆನ್ಸ್ ಯಾವಾಗ ನಿಮಗೆ 12 ಟೆನ್ಸ್ ಅಲ್ಲಿ ಕನ್ವರ್ಟ್ ಮಾಡಕ್ಕೆ ಬರುತ್ತೆ ದಟ್ ಟೈಮ್ ಯು ಬಿಕಮ್ ಅ ಪರ್ಫೆಕ್ಟ್ ಇನ್ ಟೆನ್ಸ್ ಅಂತ ಹೇಳ್ಬೋದು ಓಕೆ ಐ ಹೋಪ್ ಯು ಲೈಕ್ ಮೈ ವಿಡಿಯೋಸ್ ಅಂತ ಅನ್ಕೋತೀನಿ ಸೊ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಫ್ಯೂಚರಲ್ಲಿ ಬರುವಂಥ ಎಲ್ಲ ಗ್ರಾಮರ್ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ ವಾಚ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ನಾನು ಇದಾದ್ಮೇಲೆ ಕೂಡ ನಾನು ಡೈರೆಕ್ಟ್ ನೆಟ್ ಸ್ಪೀಚನ್ನು ಕೂಡ ಮಾಡ್ತಾ ಇದ್ದೀನಿ ಆಕ್ಟಿವ್ ಸ್ಪೇಸಸ್ ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಒನ್ಸ್ ಅಗೇನ್